Hi all, I'm back with a new vlog. Let's get into it. Today's vlog is on how to unlock the door which is unexpectedly locked inside. So what happened, you know, my kid locked the room door inside. She simply turned the lock inside and she came outside and suddenly pulled it. So it's got locked. I didn't get panic because she's safe outside. ನಮ್ಮ ಪಾಪ ಇದ್ದಾಳಲ್ಲ ಅವಳು ಒಳಗಡೆಯಿಂದ ಲಾಕ್ ಹಾಕಿ ಅದನ್ನು ಟರ್ನ್ ಮಾಡಿ ಸೀದಾ ಹೊರಗಡೆ ಬಂದು ಅದನ್ನು ಡೋರನ್ನು ಎಳೆದು ಬಿಟ್ಲು. ಸೊ ಅಲ್ಲಿ ಲಾಕ್ ಆಯಿತು. ಏನು ಮಾಡಬೇಕು ಅಂತ ಸಡನ್ಲಿ ಪ್ಯಾನಿಕ್ ಆಗಿಲ್ಲ ನಾವು, ಯಾಕಂದರೆ ಪಾಪು ಹೊರಗಡೆ ಇರೋದ್ರಿಂದ. ನಮ್ಮದು ಬಂದುಬಿಟ್ಟು ಸೆಕೆಂಡ್ ಫ್ಲೋರ್, ಸೊ ನಾವು ಏನೂ ಮಾಡಲಿಕ್ಕಾಗಲ್ಲ ಸೆಕೆಂಡ್ ಫ್ಲೋರಿಂದ. ಸೊ ವಿ ಟ್ರೈಡ್ ಅವರ್ ಬೆಸ್ಟ್. ಫಸ್ಟ್ ಅಂದರೆ ಡೋರ್ ಬಡಿಬಾರ್ದು, ನಾವು ಮುರಿದೋಗುತ್ತೆ ಲಾಕ್. ಸೊ ಚಾಕುವಿಂದ ಟ್ರೈ ಮಾಡಿದ್ವಿ, ಮತ್ತು ಸ್ಪ್ರಿಂಗ್ ಎಲ್ಲ ಬರುತ್ತಲ್ಲ ಅದರಿಂದ ಟ್ರೈ ಮಾಡಿದ್ವಿ. ಯಾಕಂದರೆ ನಮ್ಮ ಹತ್ರ ಹೇರ್ ಪಿನ್ನು ಇರಲಿಲ್ಲ, ಏನಿಲ್ಲ, ಅದೆಲ್ಲ ರೂಮಲ್ಲೇ ಲಾಕ್ ಆಗಿತ್ತು. ಸೊ ನಾವು ಆದಷ್ಟು ಟ್ರೈ ಮಾಡಿದ್ವಿ, ಅಂದರೆ ಹೇರ್ ಪಿನ್ನಿಂದ ಲಾಕ್ ಓಪನ್ ಆಗುತ್ತೆ ಅದೆಲ್ಲ ಕೇಳಿದ್ವಿ ನಾವು. ಸೊ ಅದನ್ನು ಇಲ್ಲಿ ನಮ್ಮ ಇನ್ನೊಂದು ಡೋರ್ ಇದೆ, ಇನ್ನೊಂದು ರೂಮ್ ಇದ್ದು ಡೋರ್, ಅಲ್ಲಿ ಟ್ರೈ ಮಾಡಿದ್ವಿ ಎಲ್ಲದು ಯಾವ ಥರ ಲಾಕ್ ಆಗಿದೆ ಅಂತ. ಸೊ ಆಮೇಲೆ ಐಡಿಯಾ ಮಾಡಿದ್ವಿ. ಸೊ ದಿಸ್ ಇಸ್ ಅ ಫುಡ್ ಕಂಟೈನರ್, ಲೈಕ್ ವಿ ಆರ್ಡರ್ಡ್ ದ ಕಿವಿ ಫ್ರೂಟ್ ಬಿಫೋರ್ ದ ಡೇ ಆಫ್ ದಿಸ್ ಇನ್ಸಿಡೆಂಟ್ಸ್. ಸೊ ಅದನ್ನು ಕಟ್ ಮಾಡಿದ್ವಿ, ವಿ ಕಟ್ ಇಟ್ ಆ್ಯಂಡ್ ಯೂಸ್ಡ್ ಇಟ್ ಆ್ಯಸ್ ಅ ಓಪನರ್ ಆಫ್ ದ ಡೋರ್. ಸೊ ಸಿಂಪಲ್ ಇಟ್ ಈಸ್, ಜಸ್ಟ್ ಕಟ್ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ದ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ ಡೋರ್ ಆ್ಯಂಡ್ ಡ್ರ್ಯಾಗ್ ಇಟ್ ಫ್ರಮ್ ಅಪ್ ಟು ಡೌನ್. ಸಿಂಪಲ್ ಇಟ್ ಈಸ್. ಸೊ ಫುಡ್ ಕೇಕ್ ಕಂಟೈನರ್ ಇರುತ್ತಲ್ಲ ಅದು ಯಾವುದು ಸಹ ಇರ್ಬೋದು, ಅದನ್ನು ಕಟ್ ಮಾಡಿ ಕಾರ್ಡ್ ಥರ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾವು ಕಾರ್ಡು ಯೂಸ್ ಮಾಡ್ಕೋಬೋದು, ಬಟ್ ಕಾರ್ಡ್ ನಮ್ಗೆ ಬೇಕಿರುತ್ತೆ. ಸೊ ನಾವು ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಫುಡ್ ಕಂಟೈನರ್ ಇದು ಯೂಸ್ ಆ್ಯಂಡ್ ಥ್ರೋ ಇರುತ್ತೆ. ಸೊ ಅದನ್ನು ಕಟ್ ಮಾಡಿಕೊಂಡು ಆ ಸೈಕಲ್ ಗ್ಯಾಪ್ ಇರುತ್ತೆ ನೋಡಿ, ದಾರಂದ ಮತ್ತು ಡೋರ್ ನಡುವೆ, ಅದರಲ್ಲಿ ಹಾಕಬೇಕು. ಕಾರ್ಡ್ನ ಮೇಲಿಂದ ಕೆಳಗೆ ತಗೊಂಬರಬೇಕು. ಸೊ ಡೋರ್ ಓಪನ್ ಆಗುತ್ತೆ. ಸಿಂಪಲ್ ಟೆಕ್ನಿಕ್, ಇದನ್ನು ಟ್ರಿಕ್ಸ್ ಅಂತಲೇ ತಿಳ್ಕೊಳ್ಳಿ. ನನಗೆ ಈ ಥರ ಆಗಿದ್ದರಿಂದ ಐ ಹ್ಯಾವ್ ಗಾಟ್ ಆ್ಯನ್ ಐಡಿಯಾ. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ಶೇರ್ ಮಾಡಿದೆ. ಸೊ ಪ್ಯಾನಿಕ್ ಆಗಬೇಡಿ, ಯಾರಿದ್ದರೂ ಸಹ ಪಾಪುಗಳು ಜಾಸ್ತಿಯಾಗಿ ಡೋರ್ ಲಾಕ್ ಮಾಡ್ಕೊತಾವೆ ಒಳಗಡೆ. ಸೊ ಆವಾಗ ನಾವು ಅವರಿಗೆ ಹೊರಗಡೆಯಿಂದ ಸಮಾಧಾನ ಮಾಡಬೇಕು, ಅಂದರೆ ಒಬ್ಬರು ಮಾತಾಡ್ತಾ ಇರಬೇಕು ಅವರನ್ನು, ಅವರು ಆವಾಗ ಭಯ ಬೀಳಲ್ಲ. ಸೊ ನಮಗೇನು ನಾವು ಬೇರೆ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು ಆ ಟೈಮಲ್ಲಿ. ಐ ಹೋಪ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಯೂಸ್ ಆಗುತ್ತೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್. ಕೀಪ್ ಸಪೋರ್ಟಿಂಗ್ ಬೈ ಯೋರ್ ವ್ಯಾಲ್ಯೂಯಬಲ್ ಲೈಕ್ಸ್, ಶೇರ್ಸ್ ಆ್ಯಂಡ್ ಇಫ್ ಪಾಸಿಬಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. And we'll meet you with the next vlog. Until then, take care. Bye-bye. Stay tuned to my channel. Thank you so much. Dhanyavaada mate regla. Bye-bye.